ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ಇಂದಿನ ವಿಡಿಯೋ ಬಂದು ನಾನು ಕೊಲ್ಹಾಪುರಿ ಸ್ಟೈಲ್ ಎಗ್ ಕರಿ ಮಾಡೋ ತೋರಿಸ್ತಾ ಇದ್ದೀನಿ. ಸುಮಾರು ಸ್ಟೈಲ್ಗಳಲ್ಲಿ ಮಾಡ್ಕೊಳ್ತಾರೆ. ಸೊ ನಾನೇ ಸುಮಾರಾಗಿ ಒಂದು ಎರಡು ಮೂರು ಗ್ರೇವಿಗಳು ಮಾಡೋ ತೋರಿಸಿದ್ದೀನಿ, ಡಾಬಾ ಸ್ಟೈಲ್ ಎರಡು ಥರ. ಸೊ ಈ ಸಲ ನಾನು ಕೊಲ್ಹಾಪುರಿ ಸ್ಟೈಲ್ ಮಾಡಿದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಚಪಾತಿ, ರೊಟ್ಟಿ, ಪೂರಿ, ದೋಸೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು, ತುಂಬ ಏನು ಮಸಾಲಗಳಿರೋದಿಲ್ಲ, ತುಂಬ ಸ್ಪೈಸಿ ಆಗಿರೋದಿಲ್ಲ, ಮೈಲ್ಡಾಗಿರುತ್ತೆ, ಸ್ವಲ್ಪ ತಿಕ್ಕ ಗ್ರೇವಿ ಇರುತ್ತೆ. ಸೊ ಈಗ ಕೊಲ್ಹಾಪುರಿ ಸ್ಟೈಲ್ ಎಗ್ ಕರಿ ಹೇಗೆ ಮಾಡೋಂತ ನೋಡೋಣ. ಕೊಲ್ಹಾಪುರಿ ಎಗ್ ಮಸಾಲ ಮಾಡೋದಕ್ಕೆ ಒಂದು ಮಸಾಲ ಬೇಕಾಗುತ್ತೆ. ಸೊ ಅದನ್ನು ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಇಲ್ಲಿ ಆಯಿಲ್ ಬಿಸಿಯಾಗಿದೆ. ಇಲ್ಲಿ ಒಂದು 4-5 ಮೆಣಸುಕಾಳು, ಒಂದೆರಡು ಲವಂಗ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಒಂದು 1/2 ಚಮಚ ಟೀ ಚಮಚ ಗಸಗಸೆ, ಹಾಗೆ ಒಂದು 1/2 ಟೇಬಲ್ ಚಮಚದಷ್ಟು ಕಾಯಿತುರಿ, ಫ್ರೆಶ್ ಆಗಿ ತುರಿದಿರೋಂಥ ಕಾಯಿತುರಿ, ಹಾಗೆ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಸುಮ್ಮನೆ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ 1-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಪಿಂಕ್ ಆಗುತ್ತಲ್ಲ, ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದನ್ನ 1 ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ತೀನಿ. ಇಲ್ಲಿಗ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈಗ ಇಲ್ಲಿ ನಾನು 2 ಟೊಮ್ಯಾಟೋನ ಸ್ವಲ್ಪ ಬ್ಲ್ಯಾಂಚ್ ಮಾಡಿಕೊಂಡು, ಬ್ಲ್ಯಾಂಚ್ ಮೀನ್ಸ್ ಸ್ವಲ್ಪ ನೀರು ಬಿಸಿ ನೀರಲ್ಲಿ ಹಾಕ್ಬಿಟ್ಟು 1-2 ನಿಮಿಷ ಜಸ್ಟ್ ಬಾಯ್ಲಿಂಗ್ ವಾಟ್ರಲ್ಲಿ ಹಾಕ್ಬಿಟ್ಟು ಆ ಸ್ಕಿನ್ ತೆಗಿಬೇಕಲ್ಲ, ಸಿಪ್ಪೆ ತೆಗೆಯೋಕ್ಕೋಸ್ಕರ ಬ್ಲ್ಯಾಂಚ್ ಮಾಡಿಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಟೊಮ್ಯಾಟೋಸು. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಸೊ ಟೊಮ್ಯಾಟೋ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡಿದ್ದೀನಿ. ಇಲ್ಲಿ ಈಗ ನಾನು 1/2 ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗಬೇಕು. ಸೊ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಅದೊಳ್ಳೆ ಕಲರ್ ಕೊಡುತ್ತೆ. ಸೊ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು, ಸೊ ನೀರೆಲ್ಲ ಡ್ರೈ ಆಗುತ್ತೆ ಅಲ್ಲಿವರೆಗೂ. ಇದನ್ನು ನೋಡಿ, ಇಲ್ಲಿ ನೀರೆಲ್ಲ ಈಗ ಡ್ರೈ ಆಗ್ತಾ ಬರ್ತಾ ಇದೆ. ಸೊ ಹಾಗೆ ಮೆಣಸಿನ್ಕಾಯಿ ಸಹ ಸ್ವಲ್ಪ ಸಾಫ್ಟ್ ಆಗಿದೆ. ಸೊ 1 ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದು ಕೂಲ್ ಆದಮೇಲೆ ಫೈನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಳ್ತೀನಿ. ಸೊ ಇದಾಗಿದೆ, ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇದು ಕೂಲ್ ಆದ ನಂತರ ರುಬ್ಬಿಟ್ಕೊಳ್ತೀನಿ. ಇಲ್ಲಿ ಈಗ ನಾನು ಆ ಪೇಸ್ಟ್, ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಕೂಲ್ ಆದ ನಂತರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 1 ಟೇಬಲ್ ಚಮಚದಷ್ಟು ಆಯಿಲ್ ಹಾಕ್ಕೊಳ್ತೀನಿ. 1/4 ಚಮಚದಷ್ಟು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ, ಹಾಗೆ 1/4 ಟೀ ಚಮಚ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು. ಸೊ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಮೊದಲೇ 4 ಮೊಟ್ಟೆನ ಇಲ್ಲಿ ಮೊಟ್ಟೆಗಳನ್ನ ನಾನು ಹಾರ್ಡ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ 4 ಮೊಟ್ಟೆ. ಸೊ ಇದೊಂಚೂರು 1 ನಿಮಿಷ ಫ್ರೈ ಆದ ನಂತರ ಒಂಚೂರು ಟೂತ್ ಪಿಕ್ಕಲ್ಲೋ ಅಥವಾ ಫೋಕಲ್ಲೋ ಚುಚ್ಚಿ ಇಟ್ಕೊಳ್ಳಿ, ಸೊ ಮಸಾಲ ಚೆನ್ನಾಗಿ ಎಳ್ಕೊಡುತ್ತೆ. ಸೊ ಇದನ್ನ ಈ ಮಸಾಲ ಜೊತೆ 1-2 ನಿಮಿಷ ಔಟರ್ ಲೇಯರ್ ಎಲ್ಲ ನಿಮ್ಗೆ ಒಂಚೂರು ಕ್ರಿಸ್ಪ್ ಆಗುತ್ತೆ, ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1-2 ನಿಮಿಷ ಆದರೆ ಸಾಕು. ಇಲ್ಲಿಗ ಫ್ರೈ ಆಗಿದೆ, ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಈಗಿದೆ ಸೇಮ್ ಆಯಿಲ್ಗೆ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡಿಬಿಡ್ತೀನಿ. ಇಲ್ಲಿ ಈಗ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಅದೊಂಚೂರು ಕುಕ್ ಆಗಲಿ, ಇದರಲ್ಲಿ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ, ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ಒಂದು 10-12 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲೇ ಇದಿರಲಿ. ಇದು ಮಸಾಲೆ ಚೆನ್ನಾಗಿ ಅದು ಎಣ್ಣೆ ಜೊತೆ ಕುಕ್ ಆಗುತ್ತೆ ನಿಧಾನಕ್ಕೆ. ಇಲ್ಲಿ ಈಗ ಮಸಾಲ ಎಣ್ಣೆ ಜೊತೆ ಆಲ್ಮೋಸ್ಟ್ ನಾನು ಒಂದು 10 ನಿಮಿಷದಿಂದ ಫ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಆ ಸೈಡ್ಸಲ್ಲೆಲ್ಲ ಆಯಿಲ್ ಬಿಡ್ತಾ ಬರುತ್ತೆ. ಅದು ಒಂದು 10-12 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲ. ಒಂದು 10 ನಿಮಿಷ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತೀನಿ. ನಾನು ಸ್ವಲ್ಪ ಉಪ್ಪು ಮೊಟ್ಟೆ ಫ್ರೈ ಮಾಡಬೇಕಾದ್ರೆ ಹಾಕಿದ್ದೆ. ಸೊ ರಿಮೈನಿಂಗ್ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಿಲ್ಲಿ ಸೇರಿಸ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಒಂದು 1/2 ಕಪ್ಪಿನಷ್ಟು ನೀರು ಆ್ಯಡ್ ಮಾಡ್ಕೊಳ್ತೀನಿ. ನಾನು ಸೇಮ್ ಜಾರ್ಗೆ ಏನು ರುಬ್ಬಿದ್ನಲ್ಲ ಮಸಾಲ ಅದೇ ಸೇಮ್ ಜಾರ್ಗೆ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಇದು ತಿಕ್ಕ ಗ್ರೇವಿನೇ ಬರುತ್ತೆ. ಇದು ಬೇಕಿದ್ರೆ ನಿಮ್ಗೆ ಇನ್ನೊಂಚು ತೆಳು ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಒಂದು 1/2 ಕಪ್ಪಿನಷ್ಟು ಪುನಃ ನೀರು ಆ್ಯಡ್ ಮಾಡಿದ್ಮೇಲೆ ಒಂದು 5-6 ನಿಮಿಷ ಕುದಿಬೇಕಾಗತ್ತೆ. ಇದು ಆದಷ್ಟು ಒಂದು ಒಂದು ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ನೀರು ಆ್ಯಡ್ ಮಾಡಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಮಸಾಲ ಹೆಗ್ರುತ್ತೆ. ಸೊ ಒಂದು 5-6 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಈಗ ನೋಡಿ ಆಯಿಲ್ ಎಲ್ಲ ಮೇಲೆ ತೆಳ್ಕೊಂಡು ಬಂದಿದೆ. ಸೊ ಚೆನ್ನಾಗೆಲ್ಲ ಮಸಾಲ ಚೆನ್ನಾಗಿ ಕುಕ್ ಆಗಿದೆ. ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಮೊಟ್ಟೆಗಳನ್ನ, ಜಸ್ಟ್ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 5-10 ನಿಮಿಷ ಆದ ನಂತರ ಸರ್ವ್ ಮಾಡಿದ್ರೆ ಕೊಲ್ಹಾಪುರಿ ಸ್ಟೈಲು ಎಗ್ ಕರಿ ರೆಡಿ ಆಗಿರುತ್ತೆ.